कथं पुनः अप्राणि अप्राणादिमत्वं तस्येति। ಆ ಆತ್ಮನು ಅವನು ಅಪ್ರಾಣಾದಿ ಮಂತನು ಅಂದರೆ ಪ್ರಾಣವೇ ಮೊದಲಾದದ್ದು ಅವನ ಸ್ವರೂಪಕ್ಕೆ ಸೇರೇ ಇಲ್ಲ ಅಂತ ಇದ್ದೀರಲ್ಲ ಅದು ಹೇಗೆ ಅಪ್ರಾಣ ಅಮನಃ ಅನ್ನೋದಕ್ಕೆ ಅರ್ಥ ಹೇಳಿದರು ಹಿಂದೆ ಅದನ್ನು ಅರ್ಥ ಅದು ಇದೆ ಅನ್ನೋದು ಹೇಗೆ ಪ್ರಾಣ ಇಲ್ಲದೆ ಇರೋ ನಿಧಾನ ಅನ್ನೋದು ಹೇಗೆ ಮನಸ್ಸೇ ಇಲ್ಲದೆ ಇರೋ ನಿಧಾನ ಅನ್ನೋದು ಹೇಗೆ ಅಪ್ರಾಣಾದಿ ಮತ್ವಂ ಅಪ್ರಾಣವು ಪ್ರಾಣವಿಲ್ಲದ್ದು ಇವೇ ಮೊದಲಾದದ್ದು ಅವನಿಗಿದೆ ಅವನು ಅಪ್ರಾಣನು ಅಮನನು ಎಂಬುದು ಹೇಗೆ ಅಂತ ಗೊತ್ತಾಯ್ತಲ್ವಾ ಉಚ್ಯತೆ ಹೇಳ್ತೀವಿ ಕೇಳಪ್ಪ ಅಂದರು ಯದಿ ಹಿ ಪ್ರಾಣಾದಯ ಪ್ರಾಗುತ್ಪತ್ತೇ ಪುರುಷ ಇವ ಸ್ವೇನ ಆತ್ಮನಾ ಸಂತಿ ತದಾ ಪುರುಷಸ್ಯ ಪ್ರಾಣಾದಿನ ವಿದ್ಯಮಾನೇನ ಪ್ರಾಣಾದಿಮತ್ವಂ ಭವೇತ್ ಒಂದು ವೇಳೆ ಯದಿ ಹಿ ಅಂದ್ರೇನೋ ಒಂದು ವೇಳೆ ಈ ಪ್ರಾಣಾದಿಗಳು ಉತ್ಪತ್ತೇ ಪ್ರಾಕ್ ಉತ್ಪತ್ತಿಗಿಂತ ಮುಂಚೆ ಏನಾಗುತ್ತೆ ಅಂದರೆ ಅಂದದು ತೈತ್ರಿಯದಲ್ಲೂ ಕೂಡ ತಸ್ಮಾದ ಆತ್ಮನ ಆಕಾಶ ಸಂಭೂತ ಅಂತ ಹೇಳ್ತು ಅಲ್ಲೆಲ್ಲದನ್ನ ಸೃಷ್ಟಿ ಹೇಳ್ಕೊಂಡು ಹೋಗಿದೆ ಹಾಗೆ ಇಲ್ಲೂ ಕೂಡ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿಚ ಎಲ್ಲ ಹೇಳುತ್ತೆ ಈ ಆತ್ಮನಿಂದ ಮನಸ್ಸು ಹುಟ್ಟಿತು ಈ ಆತ್ಮನಿಂದ ಪ್ರಾಣ ಹುಟ್ಟಿತು ಅಂತ ಹೇಳ್ತಾ ಇರೋದ್ರಿಂದ ಪ್ರಾಣ ಮುಂಚೆ ಇರಲಿಲ್ಲ ಅಂತಾಯ್ತು ಆತ್ಮನನ್ನು ಹುಟ್ಟಿತು ಅಂತ ಹೇಳ್ತಾ ಇರೋದ್ರಿಂದ ಆತ್ಮ ಯಾವಾಗಲೂ ಇದ್ದಾನೆ ಅಂತಲೂ ಆಯಿತು ಈಗ ಪ್ರಾಣ ಅದನ್ನು ಹೇಳ್ತಾ ಇದ್ದಾರೆ ಉತ್ಪತ್ತಿಗೆ ಮುಂಚೆ ಈ ಪ್ರಾಣವೇ ಮೊದಲಾದದ್ದು ಪುರುಷನಂತೆಯೇ ಪುರುಷ ಹೇಗೆ ಉತ್ಪತ್ತಿಗೆ ಮುಂಚೆನೂ ಇದ್ದಾನೆ ಉತ್ಪತ್ತಿ ಕಾಲದಲ್ಲೂ ಇದ್ದಾನೆ ಪ್ರಳಯವಾದ ಮೇಲೂ ಪುರುಷ ಇದ್ದೇ ಇರ್ತಾನೆ ಅದನ್ನೇ ಶ್ರುತಿ ಹಾಗೇ ಹೇಳ್ತಾ ಇದೆ ಏನು ಆತ್ಮನಿಂದಲೇ ಇವೆಲ್ಲವೂ ಹುಟ್ಟಿತು ಆತ್ಮನಲ್ಲೇ ಇದ್ದುಕೊಂಡಿದೆ ಆತ್ಮನಲ್ಲೇ ಲಯವಾಗತ್ತೆ ತಜ್ಜಲ ನಿತಿ ಶಾಂತ ಉಪಾಸಹಿತ ಅಂತ ಇದರಲ್ಲಿ ತಜ್ಜ ತಲ್ಲ ತದನ ಇವನಿಂದಲೇ ಇವೆಲ್ಲವೂ ತಜ್ಜ ಅಂದರೆ ತಸ್ಮಾತ್ ಜಾತಃ ಅವನಿಂದಲೇ ಹುಟ್ಟಿವೆ ತಸ್ಮಿನ್ ಲೀಯತೆ ಅವನಲ್ಲೇ ಲಯವಾಗತ್ತೆ ತದನ ಇರುವ ಕಾಲದಲ್ಲಿ ಅವನಲ್ಲೇ ಚೇಷ್ಟೆ ಮಾಡುತ್ತವೆ ಅಂತ ಅಂದರೆ ಸೃಷ್ಟಿಸ್ಥಿತಿ ಸಂಹಾರ ಕಾಲಗಳಲ್ಲಿ ಇವುಗಳು ಆತ್ಮನಿಂದ ಬಂದಿವೆ ಆತ್ಮನಲ್ಲಿರುತ್ತವೆ ಆತ್ಮನಲ್ಲೇ ಸೇರೋಗುತ್ತವೆ ಅಂತ ಹೇಳ್ತಾ ಇರೋವಾಗ ಆತ್ಮನೂ ಏನೂ ಆಗಿಲ್ಲ ಇವುಗಳು ಮಾತ್ರ ಹುಟ್ಟಿದ್ದು ಅಂತ ತೋರಿಸ್ತಾ ಇದೆ ಹುಟ್ಟಿದ್ದು ಅಂತ ತೋರಿಸೋದ್ರಿಂದ ಮುಂಚೆ ಇದರ ರೂಪ ಹೀಗಿರಲಿಲ್ಲ ಅಂತಲೂ ಗೊತ್ತಾಗುತ್ತೆ ಅಲ್ವಾ ಪುರುಷನಂತೆಯೇ ತಮ್ಮದಾದ ರೂಪದಿಂದಲೇ ಇದ್ದುಕೊಂಡು ಬಿಟ್ಟಿದ್ದಾರೆ ಇಲ್ಲದೇ ಇರೋದು ಬರಲ್ಲ ಒಪ್ಕೋತೀನಿ ಆದರೆ ಈ ಪ್ರಾಣವು ಈ ರೂಪದಿಂದಲೇ ಆಗಿತ್ತು ಅಂತ ಹೇಳಕ್ಕೆ ಬರಲ್ಲ ಪ್ರಾಣನನ್ನು ಹುಟ್ಟಿಸಿದನು ಅಂತ ಹೇಳಿದರೆ ಅದರ ಬೀಜ ರೂಪವನ್ನು ತಗೊಂಡು ಅವನು ಪ್ರಾಣನನ್ನು ಹುಟ್ಟಿಸ್ನೇ ಹೊರತು ಪ್ರಾಣವು ಈಗಿರುವ ತನ್ನ ರೂಪದಿಂದಲೇ ಪುರುಷನಂತೆಯೇ ಇರಲ್ಲ ಪುರುಷನು ಯಾವಾಗಲೂ ತನ್ನ ರೂಪದಲ್ಲಿ ಹಾಗೇ ಇರ್ತಾನೆ ಅದರಿಂದ ಪುರುಷನಂತೆಯೇ ಈ ಪ್ರಾಣಾದಿಗಳು ಕೂಡ ತಮ್ಮದಾದ ರೂಪದಿಂದಲೇ ಇದ್ದು ಬಿಟ್ಟಿದ್ದರೆ ಆಗ ಹುಟ್ಟೋದಕ್ಕೆ ಮುಂಚೆನೂ ಪ್ರಾಣ ತನ್ನ ರೂಪದಲ್ಲೇ ಇತ್ತು ತಾನೆ ಆದ್ದರಿಂದ ಪುರುಷನು ಆ ವಿದ್ಯಮಾನೇನ ಪ್ರಾಣಾದಿನ ಇರುವಂತಹ ಪ್ರಾಣವೇ ಮೊದಲಾದವುಗಳ ಒಡನೆ ಅವನ ಜೊತೆಯಲ್ಲ ಇರಬೇಕು ತಾನೆ ಆವಾಗ ಅವನು ಪ್ರಾಣಾದಿಮತ್ವ ಆಗೋಗ್ತಿತ್ತು ಅವನಿಗೆ ಇವನು ಪ್ರಾಣವು ಈತನಿಗಿಲ್ಲ ಅಂತ ಹೇಳಕ್ಕೆ ಬರ್ತಿರಲಿಲ್ಲ ಆದರೆ ಈಗ ಸೃಷ್ಟಿಗೆ ಮುಂಚೆ ಪ್ರಾಣವು ಈ ತನ್ನದಾದ ಈ ರೂಪದಿಂದ ಇರಲಿಲ್ಲ ಸ್ಥಿತಿಕಾಲದಲ್ಲಿ ತೋರ್ತಾ ಇದೆ ಪ್ರಳಯದಲ್ಲಿ ಮತ್ತಿರಲ್ಲ ಆದಾವಂತೆ ಚಯನ್ನಾಸ್ತಿ ವರ್ತಮಾನೇಪಿ ತತ್ತಥ ಅಂತ ಮೊದಲು ಇರಲಿಲ್ಲ ಕೊನೆಯಲ್ಲೂ ಇರಲಿಲ್ಲ ಅಂದ್ರೆ ಮಧ್ಯದಲ್ಲಿ ಇದೇನೋ ಶಬ್ದಕ್ಕೂ ಅರ್ಥ ಇಲ್ಲ ಆದ್ದರಿಂದ ಈ ಪ್ರಾಣಾದಿಗಳು ತಮ್ಮದಾದ ಈ ರೂಪದಲ್ಲೇ ಇರೋದಿಲ್ವಾದನ್ನು ಪ್ರಪಂಚ ಎಲ್ಲಕ್ಕೂ ಸೇರಿದ್ದಿದ್ದು ಈ ಪ್ರಪಂಚವು ತನ್ನ ಈ ರೂಪದಿಂದ ಮೊದಲು ಸೃಷ್ಟಿಗೆ ಮೊದಲು ಇಲ್ಲವಾದ್ದರಿಂದ ಈ ಪರಮಾತ್ಮನನ್ನು ಅಪ್ರಪಂಚನು ಅಂತ ಹೇಳುತ್ತೆ ಶಾಸ್ತ್ರ ಏನೋ ಪ್ರಪಂಚದ ಸಂಬಂಧ ಅವನಿಗಿಲ್ಲ ಅಂತ ಪ್ರಪಂಚದ ಸಂಬಂಧ ಇಲ್ಲ ಅಂದರೆ ಈ ಪ್ರಪಂಚವು ಸೃಷ್ಟಿಗೆ ಮುಂಚೆ ತನ್ನದಾದ ರೂಪದಿಂದ ಇರಲಿಲ್ಲ ಈಗ ಕೇವಲ ಆತ್ಮನಲ್ಲೇ ಹೀಗೆ ತೋರ್ತಾ ಇದೆ ಮತ್ತೆ ಆತ್ಮನಲ್ಲೇ ಅಡಗುತ್ತೆ ಅಂದರೆ ಆತ್ಮನನ್ನು ಪ್ರಪಂಚ ಅಂತ ತಪ್ಪು ತಿಳ್ಕೊಂಡಿದೀಯ ನೀನು ನೀ ತಪ್ಪು ತಿಳ್ಕೊಂಡು ಮಾತ್ರಕ್ಕೆ ಆತ್ಮನಿಗೆ ಪ್ರಪಂಚದ ಸಂಬಂಧ ಬಂದ್ಬಿಡಲ್ಲಪ್ಪ ನೀನು ಆತ್ಮನನ್ನೇ ಪ್ರಾಣ ಅಂತ ತಪ್ಪು ತಿಳ್ಕೊಂಡಿದೀಯ
ತಪ್ಪು ತಿಳ್ಕೊಂಡು ಮಾತ್ರಕ್ಕೆ ಆತ್ಮನಿಗೆ ಪ್ರಾಣದ ಸಂಬಂಧ ಬರಲ್ಲಪ್ಪ. ನಿನ್ನ ತಪ್ಪು ತಿಳುವಳಿಕೆ ಇದು, ನೀನು ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡು ಮಾತ್ರಕ್ಕೆ ಹಾವು ಹಾವಿನ ಸಂಬಂಧ ಬಂದ್ಬಿಡುತ್ತೆ ಹಗ್ಗಕ್ಕೆ. ಆ ಹಾವು ಅದಕ್ಕೆ ಹಾವನ್ನು ಹೇಳುವಾಗ ಏನು ಹೇಳ್ತೀವಿ, ಹಗ್ಗವನ್ನು ಹೇಳುವಾಗ ಅದಕ್ಕೆ ಹಾವಿನ ಸಂಬಂಧ ಯಾವಾಗಲೂ ಇಲ್ಲ ಅಂತೀನಿ, ಅರಜ್ಜುಹು ಅಂತೀನಿ. ಹಾಂ, ರಜ್ಜುವಿನ ಸಂಬಂಧ ಯಾವಾಗಲೂ ಅದಕ್ಕಿಲ್ಲ, ಅಲ್ಲ ಹಾವಿನ ಸಂಬಂಧ ಯಾವಾಗಲೂ ಹಗ್ಗಕ್ಕಿಲ್ಲ ಅಂತ. ಹಾವಿನ ಸಂಬಂಧ ಹಗ್ಗಕ್ಕಿಲ್ಲ ಅಂದರೆ ಏನು ಅಂದ್ರೆ ಅರ್ಥ ಅಂದರೆ, ಹಗ್ಗವನ್ನು ಹಾವು ಅಂತ ಕಲ್ಪನೆ ಮಾಡಿದೀಯಾ ಅಂತ ಒಂದು ಅರ್ಥ. ಅಥವಾ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಹೇಳೋದಾದರೆ, ಸೃಷ್ಟಿ ಪ್ರಕ್ರಿಯೆಯಲ್ಲಿ ಹೇಳುವಾಗ ಆ ಹಾವು ಹುಟ್ಟುವುದಕ್ಕಿಂತ ಮುಂಚೆ ತನ್ನದಾದ ರೂಪದಿಂದಲೇ ಹಗ್ಗದಲ್ಲಿರಲಿಲ್ಲ. ಈಗ ಯಾವುದೋ ಒಂದು ಹಾವಿನ ಒಂದು ರೂಪ ಇದೆಯಲ್ಲ, ಅದಕ್ಕೆ ಆ ರೂಪದಲ್ಲೇ ಹಗ್ಗದಲ್ಲೇನಿರಲಿಲ್ಲ. ಈಗ ತೋರೋವಾಗಲೂ ಹಗ್ಗವನ್ನು ಬಿಟ್ಟು ತೋರೋದಿಲ್ಲ, ಲಯವಾದ ಮೇಲೆ ಇನ್ನು ಹಗ್ಗ ರೂಪವನ್ನೇ ಹೊಂದುತ್ತೆ ಅಂತ. ಆದ್ದರಿಂದ ಹಗ್ಗಕ್ಕೆ ಯಾವಾಗಲೂ ಹಾವಿನ ಸಂಬಂಧ ಇಲ್ಲ ಹೇಳ್ಬೋದು ತಾನೆ, ಹಾಗೆ ಹೇಳ್ತಾ ಇರ. ಹಾಗೆ ಪ್ರಾಣಾದಿಗಳು ಕೂಡ ಯಾವಾಗಲೂ ತಮ್ಮದಾದ ರೂಪದಿಂದಲೇ ಆತ್ಮನ ಜೊತೆ ಸಂಬಂಧ ಪಟ್ಕೊಂಡಿರೋಕ್ಕಾಗಲ್ಲ. ಮತ್ತು ಯಾವ ರೂಪದಿಂದ ಇರುತ್ತವೆ, ಆತ್ಮ ರೂಪದಿಂದ ಇರುತ್ತವೆ. ಆತ್ಮನನ್ನು ಬಿಟ್ಟು ಅವಕ್ಕೆ ಯಾವಾಗಲೂ ಸ್ಥಿತಿ ಇಲ್ಲ. ಆದರೆ ನಾನು ನೋಡುವಾಗ ಇದೆಲ್ಲ ಪ್ರಾಣ, ಇದು ಎಲ್ಲ ಇದೆಯಲ್ಲ, ಪ್ರಪಂಚ ಇದೆಯಲ್ಲ ಅಂತ ನೋಡುವಾಗ ನನಗೆ ಅರ್ಥ ಮಾಡಿಸ್ಬೇಕು, ಆತ್ಮನಲ್ಲ ಅವಿಲ್ಲಪ್ಪ ಅಂತ ಮೊದಲು ಅರ್ಥ ಮಾಡಿಸ್ಬೇಕು. ಆತ್ಮನ ಸ್ವರೂಪಕ್ಕೆ ಇವು ಸೇರಿಲ್ಲ ಅಂತ ಮೊದಲನೇ ಸ್ಟೆಪ್ ಅದು. ಆಮೇಲೆ ಆತ್ಮನ ಕಡೆಯಿಂದ ನೋಡುವಾಗ ಯಾವಾಗಲೂ ಇವುಗಳಿಲ್ಲ ಅಂತ ನೋಡೋದು, ಅದಿನ್ನೊಂದು. ಆದ್ದರಿಂದ ಆತ್ಮನು ಅಪ್ರಾಣನು ಅಮನನು ಅಂತ ಹೇಳಿದ್ದು ಈ ಅರ್ಥದಲ್ಲಿ. ನತುತೆ ಪ್ರಾಣಾದಯ ಪ್ರಾಗುತ್ಪತ್ತೆ ಪುರುಷ ಇವ ಸ್ವೇನ ಆತ್ಮನ ಸಂತಿ ತೇ ಪ್ರಾಣಾದಯ. ಆ ಪ್ರಾಣವೇ ಮೊದಲಾದವುಗಳು ಉತ್ಪತ್ತೇಹೇ ಪ್ರಾಗುತ್ಪತ್ತೇಹೇ ಉತ್ಪತ್ತಿಗಿಂತ ಮುಂಚೆ ಪುರುಷನಂತೆಯೇ ತಮ್ಮದಾದ ರೂಪದಿಂದ ಇರೋದಿಲ್ಲ. ಪುರುಷನು ಉತ್ಪತ್ತಿಗೆ ಮುಂಚೆನೂ ತನ್ನದಾದ ರೂಪವೇ, ಈಗಲೂ ತನ್ನದಾದ ರೂಪವೇ, ಪ್ರಳಯವಾದ ಮೇಲೂ ತನ್ನದಾದ ರೂಪವೇ. ಉತ್ಪತ್ತಿಗೆ ಮುಂಚೆ ಅಂದರೆ ಪುರುಷ ಉತ್ಪತ್ತನಾಗಿದ್ದಾನೋ ಅಂದರೆ ಹೌದು, ನಾವು ಜೀವ ಹುಟ್ಟಿದಾನೆ ಅನ್ಕೋತಾ ಇದ್ದೀವಿ. ಆ ಹುಟ್ಟಿದಾನೆ ತಂದ್ಕೊಂಡಾಗಲೂ ಜೀವನು ಈಗಲೂ ತನ್ನದಾದ ರೂಪದಲ್ಲೇ ಇದ್ದಾನೆ, ಉತ್ಪತ್ತಿಗೆ ಮುಂಚೆನೂ ತನ್ನದಾದ ರೂಪದಲ್ಲೇ ಇರ್ತಾನೆ, ಪ್ರಳಯವಾದ ಮೇಲೂ ತನ್ನದಾದ ರೂಪದಲ್ಲೇ ಇರ್ತಾನೆ ಜೀವ. ಆ ಚೈತನ್ಯ ಅವನಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಆದರೂ ನಮಗೀಗ ಹುಟ್ಟಿದಾನೆ ಅಂತ ಅನ್ನಿಸ್ತಾ ಇವೆ. ಆ ಅನ್ನಿಸ್ತಾ ಇರೋದನ್ನು ಇಟ್ಕೊಂಡು ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಇವುಗಳಿಗೆ ತಮ್ಮದಾದ ರೂಪ ಅಂತ ಇಲ್ಲ ಕಣಪ್ಪ. ಆದರೆ ಆ ಜೀವ ಯಾವಾಗಲೂ ತನ್ನದಾದ ರೂಪದಲ್ಲೇ ಇರ್ತಾನೆ. ಆದರೆ ನಾನೇನು ಮಾಡ್ತೀನಿ, ತನ್ನದಾದ ರೂಪವಾದ ಜೀವವನ್ನು ದೇಹೇಂದ್ರಿಯಗಳಲ್ಲಿ ಹಾಕ್ಕೊಂಡು ಈ ರೂಪವನ್ನು ಅದಕ್ಕೆ ಕೊಡ್ತಾ ಇದ್ದೀನಿ. ಅದು ತಪ್ಪು. ಜೀವವನ್ನು ಬಿಡಿಸ್ಕೋ, ಜೀವದ ನಿಜಸ್ವರೂಪವನ್ನು ನೋಡು. ಜೀವದ ನಿಜಸ್ವರೂಪದಲ್ಲಿ ಜೀವ ಯಾವಾಗಲೂ ಒಂದೇ ಥರ ಇದ್ದಾನೆ, ಏನೂ ವ್ಯತ್ಯಾಸ ಆಗಿಲ್ಲ. ಏನೂ ವ್ಯತ್ಯಾಸವಾಗದೇ ಇರೋ ಆತ್ಮನನ್ನು ಹಾಗೇ ಉಳಿಸ್ಕೊಂಡು ವ್ಯತ್ಯಾಸವಾಗ್ತಾ ಇರೋದೆಲ್ಲ ಆತ್ಮನ ತೋರಿಕೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಸಿದ್ಧ. ಅಥೋ ಅಪ್ರಾಣಾದಿಮಾನ್ ಪರಃಪುರುಷ. ಆದ್ದರಿಂದಲೇ ಆ ಪರಮಪುರುಷನು, ಆ ಪರಮಾತ್ಮನು ಅಪ್ರಾಣಾದಿಮಾನ್, ಅಪ್ರಾಣನು ಅಮನನು ಅಚಕ್ಷನು ಅಶ್ರೋತ್ರನು ಅಂತ ಯಾವುದು ಈ ಪ್ರಪಂಚದ ಯಾವ ಸಂಬಂಧವೂ ಅವನಿಗಿಲ್ಲ. ಇವೆಲ್ಲ ಕೇವಲ ತೋರಿಕೆಯಾದ್ದರಿಂದ ಇದೆಲ್ಲ ನಿದೆ ಅಂತ ಅನ್ಕೋತಾ ಇರೋದು ತಪ್ಪು ತಿಳುವಳಿಕೆಯಿಂದಲೇ ಹೊರತು ಇದು ಯಾವಾಗಲೂ ಇಲ್ಲವೇ ಇಲ್ಲ. ಯಾವಾಗಲೂ ಪರಮಾತ್ಮನಿಗಿಂತ ಬೇರೆಯಾಗಿ ಪ್ರಪಂಚ ಅಂದರೆ ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಪ್ರಪಂಚ ಯಾವಾಗಲೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅಂತ ತಿಳ್ಕೋಬೇಕು. ಇರೋದು ಒಂದೇ. ಯಥಾ ಅನುತ್ಪನ್ನೇ ಪುತ್ರೇ ಅಪುತ್ರೋ ದೇವದತ್ತ. ಅದು ಹೇಗೆ ಹೇಳ್ಬೋದು ಅಂದರೆ, ಲೋಕದಲ್ಲಿ ದೇವದತ್ತನನ್ನು ಅಪುತ್ರ ಅಂತ ಹೇಳ್ತೀವಿ. ಅಪುತ್ರ ಅಂದರೆ ಏನು ಅಂದರೆ ಅವನಿಗೆ ಮಗ ಹುಟ್ಟಿಲ್ಲ ಅಂತ. ಮಗ ಹುಟ್ಟಿಲ್ಲ ಅಂತ ಹೇಳೋವಾಗ ಹೇಗೆ ಹೇಳ್ತೀವೋ ಅವನನ್ನು ಅಪುತ್ರ ಅಂತ ಹೇಳ್ತೀವೋ ಹಾಗೆ ಅಪ್ರಾಣನು, ಅವನಿಂದ ಪ್ರಾಣಾದಿಗಳು ಹುಟ್ಟಿಲ್ಲ ಅಂತ. ಪ್ರಾಣಾದಿಗಳು ಹುಟ್ಟಿಲ್ಲ ಅಂತ ಹೇಳಿದ್ರಿಂದಲೇ ಪ್ರಾಣಾದಿಗಳು ಹುಟ್ಟಿರುವಂಥದ್ದು ಅಂತಾಯಿತು. ಹುಟ್ಟಿರುವುದೆಲ್ಲವೂ ಪರಿಚ್ಛಿನ್ನ ಅಂತಾಯಿತು. ಹುಟ್ಟಿರುವುದೆಲ್ಲವೂ ವಿಕಾರವಾಗತ್ತೆ ಅಂತಾಯಿತು. ನಾಶವಾಗತ್ತೆ ಅಂತಾಯಿತು. ಹುಟ್ಟಿರುವುದೆಲ್ಲವೂ ಜಡ ಅಂತಾಯಿತು. ನಾಶವಾಗೋದೆಲ್ಲ ಜಡವೇ. ಆದರೆ ಈ ಆತ್ಮನಿಂದ ಹುಟ್ಟಿದೆ ಅಂತ ಹೇಳಿದ್ರಿಂದ ಆತ್ಮನೊಬ್ಬನೇ ಚೈತನ್ಯ,
ಅವನಿಂದ ಹುಟ್ಟಿರೋದ್ರಿಂದ ಇಂಥ ವಿಶಾಲವಾದ ಆಕಾಶವೋ ಆತ್ಮನಿಂದಲೇ ಹುಟ್ಟಿರೋದ್ರಿಂದ ಅವನು ಸರ್ವವ್ಯಾಪಕ. ಅವನು ಚೈತನ್ಯ ಸ್ವರೂಪ, ಯಾಕೆ ಹುಟ್ಟಿಸ್ಬೇಕಾದ್ರೆ ಚೈತನ್ಯ ಇರಬೇಕಲ್ಲ. ಅವನು ಚೈತನ್ಯ ಸ್ವರೂಪ, ಸರ್ವವ್ಯಾಪಕ ಸ್ವರೂಪ, ಮತ್ತು ಅವನನ್ನು ಹುಟ್ಟಿದೆ ಅಂತ ಹೇಳಲಿಲ್ಲವಾದ್ದರಿಂದ ಶಾಸ್ತ್ರದಲ್ಲಿ ಅವನಿಗೆ ಹುಟ್ಟಿರುವ ಯಾವ ಭಾವವಿಕಾರಗಳು ಅವನಿಗಿಲ್ಲ. ಇಷ್ಟು ಹೇಳಿದಾಗಾಯಿತು. ಕಥಂತೆ ನಸಂತಿ ಪ್ರಾಣಾದಯ ಇತಿ, ಆ ಪ್ರಾಣಾದಿಗಳು ಆತ್ಮನಲ್ಲಿ ಇರುವುದಿಲ್ಲ ಎಂಬುದು ಹೇಗೆ ಅಂತ ಕೇಳಿದರೆ, ಯಾಕಪ್ಪ ಅಂದರೆ ಅವನಿಂದ ಹುಟ್ಟಿದೆ, ಹುಟ್ಟಿದ್ರೆ ಅವನು ಮುಂಚೆ ಇರಬೇಕಲ್ಲ ಅನ್ನೋದು ಒಂದು ಚಿಂತನೆ ಇದೆ. ಈಗ ಹುಟ್ಟೋದಾದರೆ ಅವನಲ್ಲಿ ಇರಬೇಕಲ್ಲ ಅಂತ. ಆದರೆ ವೇದಾಂತ ಶಾಸ್ತ್ರದಲ್ಲಿ ನಾವು ಹುಟ್ಟು ಅನ್ನೋದು ಒಂದು ಸೃಷ್ಟಿ ಪ್ರಕ್ರಿಯೆಯನ್ನು, ಸೃಷ್ಟಿ ವಿಚಾರವನ್ನು ಪ್ರಕ್ರಿಯೆಯಾಗಿ ಹೇಳ್ತಾ ಇದ್ದೀವಿ ಹೊರತು ಇದು ನಿಜವಾಗಲೂ ಹುಟ್ಟಿದೆ ಅಂತ ಹೇಳ್ತಾ ಇಲ್ಲ. ನಿಜವಾಗಿಯೂ ಹುಟ್ಟುಬಿಟ್ಟಿದ್ದಿದ್ರೆ ಹೌದು, ಅದಕ್ಕೊಂದು ಕಾರಣ ಇರಬೇಕಿತ್ತು, ಅದಕ್ಕೊಂದು ಬೀಜ ಇರಬೇಕಿತ್ತು. ನೀವು ಬೀಜವನ್ನು ಇಟ್ಕೊಂಡು ಈ ಇದು ಸತ್ಯ ಅಂತ ಹೇಳಿಬಿಟ್ರೆ, ಹುಟ್ಟಿರೋದೇ ಸತ್ಯ ಅಂತ ಹೇಳಿಬಿಟ್ರೆ ಈ ಪ್ರಪಂಚ ಸುಳ್ಳು ಆಗ್ತಿರಲಿಲ್ಲ. ಓ, ಸುಳ್ಳು ಆಗ್ತಿರಲಿಲ್ಲ ಅನ್ನೋಕ್ಕೋಸ್ಕರ ನೀವು ಸುಳ್ಳು ಮಾಡೋಕೆ ಹೋಗ್ತಾ ಇದ್ದೀರೋ? ಆ ಅರ್ಥದಲ್ಲೂ ಅಲ್ಲ. ಇದು ನಿಜವಾಗಿಯೋ, ನಿಜವಾಗಿಯೂ ಇದ್ದಿದ್ದಾದರೆ ಎಲ್ಲ ಕಾಲದಲ್ಲೂ ಇರಬೇಕಿತ್ತಾನೆ? ನಿದ್ದೆಯಲ್ಲಿ ಹಾಕಿರಲ್ಲ ಮತ್ತೆ? ನಿಜವಾಗಿಯೂ ಹುಟ್ಟಿದ್ದು ಸತ್ಯ ಇದು ಯಾವಾಗಲೂ ಹೀಗೇ ಇದೆ ಅನ್ನೋದಾಗಿದ್ದಿದ್ರೆ ನಿದ್ದೆಯಲ್ಲಿ ಹಾಕಿ ಬರಲ್ಲ ಮತ್ತೆ? ಒಂದು ಟೈಮಲ್ಲಿ ಇದೆ, ಇನ್ನೊಂದು ಟೈಮಲ್ಲಿ ಇಲ್ಲ ಅಂದರೆ ಇದರ ಸತ್ಯತೆಯನ್ನು ಹೊರಗೆ ಹಚ್ಚಿ ನೋಡಬೇಕೋ ಬೇಡವೋ? ಹಾಂ, ಶಾಸ್ತ್ರ ಹೇಳ್ತಾ ಇದೆ ಈ ಪ್ರಪಂಚ ಪ್ರಾಣಸಹಿತವಾದ ಪ್ರಪಂಚವು ಸುಳ್ಳೇನೆ, ಇದರಲ್ಲಿ ಸತ್ಯ ಇಲ್ಲ ಅಂತ. ಒಂದು ಅನುಭವದಲ್ಲಿ ನಿದ್ರೆಯಲ್ಲಿ ಖಂಡಿತ ಇದಿರೋದಿಲ್ಲ. ಮತ್ತು ಶಾಸ್ತ್ರ ಪ್ರಳಯದಲ್ಲಿ ಯಾವೂ ಇರೋದಿಲ್ಲ, ಆತ್ಮರೂಪವನ್ನೇ ಹೊಂದಿರುತ್ತವೆ ಅಂತಲೂ ಹೇಳ್ತಾ ಇದೆ. ಈಗ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ತೋರೋವಾಗಲೂ ಇವುಗಳಿಗೆ ಈ ರೂಪ ನಿಜವಾದ ರೂಪ ಅಲ್ಲ, ಇದು ತೋರಿಕೆಯ ರೂಪ ಅಂತ ಅರ್ಥ ಮಾಡ್ಕೋಬೇಕು. ಏನು ಮಾಡೋಕ್ಕಲ್ಲ, ಈಗ ಅನುಭವವನ್ನು ನಿಷ್ಕರ್ಷ ಮಾಡಬೇಕು, ಶಾಸ್ತ್ರದ ವಾಕ್ಯವನ್ನು ತಗೋಬೇಕು. ಶಾಸ್ತ್ರವಾಕ್ಯ ಅನುಭವ ಎರಡೆರಡಲ್ಲ, ಅದು ಶಾಸ್ತ್ರ ಅನುಭವವನ್ನೇ ಗುರುತಿಸೋದು. ಅಲ್ಲಿಂದ ಪ್ರಾಣಾದಿಗಳು ಆತ್ಮನಲ್ಲಿ ಇಲ್ಲ ಅನ್ನೋದು ಹೇಗಪ್ಪ ಅಂತ ಕೇಳಿದರೆ, ಅದನ್ನು ಶ್ರುತಿ ಈ ರೀತಿ ಹೇಳ್ತಾ ಇದೆ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ. ಖಂವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣೇ. ಜಾಯತೆ ಸರಿ, ಪ್ರಾಣ ಹೇಳು, ಬಾಯ್ ಬಿಡು, ಏನಾಗುತ್ತೆ? ಹೌದಾ, ತಿಂಡಿ ಕೊಡ್ತೀವಿ ಈಗ, ಏನು ಯೋಚನೆ ಇಲ್ಲ. ಜ್ಯೋತಿ ಹೇಳೋ. ಆಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಈ ಆತ್ಮನಿಂದಲೇ, ಏತಸ್ಮಾದ ಆತ್ಮನಃ, ಈ ಆತ್ಮನಿಂದಲೇ ಪ್ರಾಣವು ಹುಟ್ಟಿಕೊಳ್ಳುತ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ್ಯಾವುದನ್ನು ಹುಟ್ಟಿದೆ 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 ಅಂತ ಹೇಳ್ತಾ ಇದೆಯೋ ಅದು ಯಾವುದು ನಮ್ಮ ನಿಜಸ್ವರೂಪಕ್ಕೆ ಸೇರಿಲ್ಲ. ನಮ್ಮ ನಿಜಸ್ವರೂಪಕ್ಕೆ ಸೇರಿಲ್ಲ ಅಂತ ಒಂದರ್ಥ, ಹುಟ್ಟಿರುವುದೆಲ್ಲವೂ ಕೇವಲ ಆತ್ಮನ ತೋರಿಕೆ ಅಂತ ಇನ್ನೊಂದರ್ಥ. ಇಲ್ಲಿ ಹುಟ್ಟಿದೆ ಅಂದರೆ ವೇದಾಂತದಲ್ಲಿ ಕ್ರಿಯಾಪದ ಪ್ರಧಾನವಾದ ಹುಟ್ಟು ಅಂತಲ್ಲ. ಹಗ್ಗದಿಂದ ಹಾವು ಹುಟ್ಟಿದೆ ಅಂದರೆ ಹೇಗೋ ಹಾಗೆ. ಹಗ್ಗದಿಂದ ಹಾವು ಹುಟ್ಟಿದೆ ಅಂದರೆ ಏನೇನು ಅರ್ಥ ಬರುತ್ತೆ? ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡಿದ್ದೀನಿ, ತಾನು ತಪ್ಪು ತಿಳ್ಕೊಂಡಿರೋದ್ರಿಂದ ಹಗ್ಗ ಹಾವಾಗಿ ತೋರ್ತಾ ಇದೆ, ಹಾಗೆಲ್ಲ ಅರ್ಥ ತಾನೆ. ಮತ್ತು ಆ ಹಗ್ಗದಿಂದ ಹಾವು ಹುಟ್ಟಿದೆ ಅಂತ ಹೇಳುವಾಗ ಹಗ್ಗಕ್ಕೆ ಯಾವಾಗಲೂ ಹಾವಿನ ಸಂಬಂಧ ಇಲ್ಲ, ಇಷ್ಟೆಲ್ಲ ಅರ್ಥಗಳು ಬರುತ್ತೆ. ಹಾಗೆ ಇಲ್ಲೂ ತಗೋಬೇಕು. ಈ ಆತ್ಮನಿಂದ ಪ್ರಾಣಾದಿಗಳು ಹುಟ್ಟಿವೆ ಅಂದರೆ ಆತ್ಮನಿಗೆ ಯಾವಾಗಲೂ ಕೂಡ ಪ್ರಾಣಾದಿಗಳ ಹಂಗಿಲ್ಲ. ಪ್ರಾಣ ಇದ್ದು ಆತ್ಮ ಇರಬೇಕು ಅಂತಿಲ್ಲ. ಅಂದರೆ ನಮ್ಮ ತಪ್ಪು ತಿಳುವಳಿಕೆ ಏನಿದೆ, ಪ್ರಾಣ ಹೋದರೂ ನಾವು ಹೋಗ್ಬಿಡ್ತೀನಿ ಅಂತಿದೆಯಲ್ಲ, ಅದನ್ನು ತೆಗಿತಾ ಇದ್ದಾರೆ. ಪ್ರಾಣ ಇವನಿಂದ ಹುಟ್ಟಿರೋದು ಕಣಪ್ಪ, ಪ್ರಾಣ ಹೋದರೆ ಇವನು ಹೋಗ್ತಾನೆ ನೀನು ಅನ್ಕೋಬೇಡ. ನಮ್ಮ ತಪ್ಪು ತಿಳುವಳಿಕೆ ತೆಗಿಬೇಕು. ನಾವು ಪ್ರಾಣ ಹೊರಟೋಯ್ತು ಅಂದರೆ ಹೋಗ್ಬಿಡ್ತೀವಿ, ನಾವು ನಮ್ಗೆ ಇರುವಿಕೆ ಇಲ್ಲ ಅನ್ಕೋತಾ ಇದ್ದೀವಿ. ಪ್ರಾಣನಲ್ಲಿ ಅಭಿಮಾನ ಅದು. ಅದಕ್ಕೆ ನಾವು ಯಾವಾಗಲೂ ಕ್ರಿಯಾಶೀಲರಾಗಿರೋಕ್ಕೆ ಪ್ರಯತ್ನ ಮಾಡ್ತೀವಿ. ದೇಹದಿಂದ ಇರಬೇಕು ಕ್ರಿಯಾಶೀಲರಾಗಿ, ಸೋಮಾರಿತನ ಬರಬಾರ್ದು. ಆದರೆ ನಮ್ಮ ಕ್ರಿಯಾಶೀಲತೆ ಭಯದಿಂದ ಆಗ್ತಾ ಇರೋದು, ತಿಳುವಳಿಕೆಯಿಂದ ಅಲ್ಲ. ನಾವು ತಿಳುವಳಿಕೆಯಿಂದ ಕ್ರಿಯಾಶೀಲರಾಗಿರಬೇಕು.
ದೇಹೇಂದ್ರಿಯ ಮನೋಬುದ್ಧಿಗಳು ಪ್ರಾಣ ಇದು ಕ್ರಿಯೆ ಮಾಡಲಿಲ್ಲ ಅಂದರೆ ಇದಕ್ಕೆ ಇರುವಿಕೆ ಇಲ್ಲ, ಇದು ಚೆನ್ನಾಗೂ ಇರಲ್ಲ. ಆದ್ದರಿಂದ ಕ್ರಿಯೆ ಮಾಡಬೇಕೆ ಹೊರತು ನಾವು ಭಯದಿಂದ ಮಾಡ್ತೀವಿ ಪ್ರತಿಯೊಂದು ಕ್ರಿಯೆಯನ್ನು. ಎಲ್ಲಿ ಹೋಗ್ಬಿಡ್ತೀನೋ ನಾನು, ಎಲ್ಲಿ ಹೋಗ್ಬಿಡ್ತೀನೋ ಭಯ. ತನ್ನನ್ನು ಉಳಿಸ್ಕೊಳಕ್ಕೆ ಮಾಡ್ತಾ ಇರೋದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳಿಸಿಕೊಳ್ಳುವಂಥ ಕ್ರಿಯೆ ಇವೆಲ್ಲ. ಆದರೆ ಚೆನ್ನಾಗಿ ಹೃದಯದಲ್ಲಿ ಗಟ್ಟಿ ಮಾಡ್ಕೋಬೇಕು. ಈ ಆತ್ಮನಿಂದ ಪ್ರಾಣವು ಹುಟ್ಟಿದೆ ಅಂತ ಹೇಳಿದ್ರಿಂದ ಪ್ರಾಣದ ಹಂಗು ನನಗಿಲ್ಲ, ಪ್ರಾಣ ಇದ್ದರೂ ಇಲ್ಲದೇ ಇದ್ದರೂ ನಾನಿದ್ದೇ ಇರ್ತೀನಿ. ಹುಟ್ಟಿದ್ದರಿಂದ ಪ್ರಾಣ ಜಡ, ನಾನು ಜಡವಲ್ಲ. ಹುಟ್ಟಿದ್ದರಿಂದಲೇ ಪ್ರಾಣನು ಪರಿಚ್ಛಿನ್ನ, ನಾನು ಪರಿಚ್ಛಿನ್ನನಲ್ಲ. ಹುಟ್ಟಿದ್ದರಿಂದಲೇ ಪ್ರಾಣ ಸಾಯುತ್ತೆ, ನಾನು ಸಾಯಲ್ಲ. ಪ್ರಾಣಕ್ಕುಂಟು ಆ ವ್ಯತ್ಯಾಸವಿಲ್ಲ, ನನಗೇನೂ ಆಗಲ್ಲ. ಅಂದರೆ ಇವನಿಂದಲೇ ಪ್ರಾಣವು ಹುಟ್ಟಿದೆ, ಮನಸ್ಸು, ಎಲ್ಲ ಇಂದ್ರಿಯಗಳೂ ಹುಟ್ಟಿವೆ. ಖಂ ಅಂದರೆ ಆಕಾಶ, ವಾಯು, ಜ್ಯೋತಿಷು ಅಂದರೆ ತೇಜಸ್ತತ್ವ, ಉಪ್ಪು, ನೀರು, ಪೃಥಿವಿ, ವಿಶ್ವಸ್ಯ ಧಾರಣೆ, ಎಲ್ಲವನ್ನೂ ಧರಿಸಿಕೊಂಡಿರುವಂತಹ ಈ ಭೂಮಿಯೂ ಇವನಿಂದಲೇ ಹುಟ್ಟಿದೆ. ಇವನಿಂದಲೇ ಹುಟ್ಟಿದೆ ಅಂದರೆ ಸೃಷ್ಟಿ ಪ್ರಕ್ರಿಯೆ ತಗೊಳ್ಳಿ, ಈ ಕಡೆಯಿಂದ ಇದೆಲ್ಲವೂ ಈಗಲೂ ಪರಮಾತ್ಮನೇ. ಈಗ ಪ್ಲಾಸ್ಟಿಕ್ಕಿನಿಂದ ಈ ಕುರ್ಚಿ ಹುಟ್ಟಿದೆ ಅಂತ ಹೇಳಿ ಏನಾಗಂದ್ರೆ ಅರ್ಥ? ಪ್ಲಾಸ್ಟಿಕ್ ಈಗಲೂ ಪ್ಲಾಸ್ಟಿಕ್ಕೇ ಅದು. ನೀನು ಕುರ್ಚಿಯಿಂದ ಆಕಾರ ವಿಶೇಷಕ್ಕಷ್ಟೇ ಹೆಸರು ಕೊಟ್ಟಿದೆಯೇ ಹೊರತು ಪ್ಲಾಸ್ಟಿಕ್ಕಿಂದ ಬೇರೆ ಏನೂ ಇಲ್ಲ ಅಲ್ಲಿ, ಏನೂ ಆಗಿಲ್ಲ ಅದು. ಆದರೆ ಮನುಷ್ಯನಿಗೆ ಪ್ಲಾಸ್ಟಿಕ್ಕು ಅಂದಾಗ ಏನೋ ಒಂದು ಕಲ್ಪನೆ ಬರುತ್ತೆ, ಕುರ್ಚಿಯಿಂದಾಗ ಏನೋ ಕಲ್ಪನೆ ಬರುತ್ತೆ. ದಡ್ತನ ನೀನು ಪ್ಲಾಸ್ಟಿಕ್ಕು ಅನ್ನೋದನ್ನು ಒಂದು ಆಕಾರದಲ್ಲೇ ತೋರಿಸ್ಬೇಕು. ನೀನು ಯಾವ ಆಕಾರ ಇಟ್ಕೊಳ್ದೆ ಈಗ ಯಾವುದಪ್ಪ ಪ್ಲಾಸ್ಟಿಕ್ಕು ಅಂದರೆ ಯಾವುದು ಹೇಳ್ತೀಯ? ಇಷ್ಟಾಗ್ಲ ತೊಗೊಂಬಂದು ಇದು ಪ್ಲಾಸ್ಟಿಕ್ಕು ಅಂದರೆ ಅದು ಪ್ಲಾಸ್ಟಿಕ್ಕಿನ ಒಂದು ಇದು ಸ್ಕ್ವೇರು ಅಂತಲೋ ರೆಕ್ಟ್ಯಾಂಗಲ್ಲು ಅಂತಲೋ ರೌಂಡು ಅಂತಲೋ ಏನೋ ವೃತ್ತ ಅಂತಲೋ ಏನೋ ಒಂದು ಹೇಳ್ತೀನಿ. ನೀನು ಆಕಾರದಲ್ಲೇ ತೋರಿಸ್ಬೇಕು. ಆದರೆ ಪ್ಲಾಸ್ಟಿಕ್ಕಿಗೆ ಆಕಾರದ ಹಂಗಿಲ್ಲ. ಪ್ಲಾಸ್ಟಿಕ್ ಅಂದರೆ ಯಾವುದಾಗಿದ್ರೆ, ಈಗ ಪ್ಲಾಸ್ಟಿಕ್ ಕುರ್ಚಿ ತೋರುತ್ತೆ, ಇನ್ನೊಂದು ಪ್ಲಾಸ್ಟಿಕ್ ತಟ್ಟೆ ತೋರುತ್ತೆ, ಪ್ಲಾಸ್ಟಿಕ್ ಬ್ಯಾಗ್ ತೋರ್ತಾ ಇದೆ ಅಲ್ಲೊಂದು. ಆಯಿತಾ, ಈಗ ಪ್ಲಾಸ್ಟಿಕ್ ಯಾವುದು? ಇದಿಷ್ಟನ್ನು ನೋಡಿದಾಗ ಯಾವುದೋ ಒಂದು, ಇದೆಲ್ಲವೂ ಒಂದೇನೇ ಅನ್ನೋ ಬುದ್ಧಿ ಬರ್ತಾ ಇದೆಯಲ್ಲ, ಅದು ಪ್ಲಾಸ್ಟಿಕ್ಕು. ಅದು ಎಲ್ಲದರಲ್ಲೂ ಇದೆ, ಆದರೆ ಈ ಯಾವುದ್ರ ಹಂಗೂ ಅದಕ್ಕಿಲ್ಲ. ಈ ಯಾವ ಆಕಾರ ನೀವು ಕೊಡಲಿಲ್ಲ ಅಂದರೂ ಪ್ಲಾಸ್ಟಿಕ್ ತನ್ಪಾಡಿಗೆ ತಾನೆ ಇರುತ್ತೆ. ಆ ಒಂದು ಬುದ್ಧಿ ಹಾಗೇ ಇದೆಲ್ಲ, ಈ ಎಲ್ಲದರೊಳಗೂ ಸೇರ್ಕೊಂಡಿರೋನು ಆ ಚೈತನ್ಯ, ಅವನ ಆತ್ಮ. ಅವನನ್ನು ನೀವು ಈ ಆಕಾರ ಬಿಟ್ಟು ತೋರ್ಸೋಕ್ಕೆ ಬರಲ್ಲ, ಆದರೆ ಆಕಾರದ ಹಂಗೆ ಅವನಿಗೆ ಅನುಭವದಲ್ಲಿ ನೋಡ್ಕೋಬೇಕು. ನನಗೆ ಸುಷುಪ್ತಿಯಲ್ಲಿ ಯಾವ ಆಕಾರದ ಹಂಗೂ ಇರಲಿಲ್ಲ, ನನಗೆ ನಾನಿದ್ದೆ, ನನ್ನ ಪಾಡಿಗೆ ನಾನಿದ್ದೆ, ಸಂತೋಷವಾಗಿದ್ದೀನಿ. ಆ ನಾನು ಸುಷುಪ್ತಿಯಲ್ಲಿರುವ ನಾನು, ಸುಷುಪ್ತಿಯಲ್ಲಿರುವ ಅಂದರೆ ಪಾತ್ರೆ ಒಳಗೆ ಹಾಲು ಅನ್ನೋ ಥರ ಅಲ್ಲ. ಅಲ್ಲಿ ನಾನು ಸುಷುಪ್ತಿ, ನಾನು ಚೈತನ್ಯ ಸ್ವರೂಪ ಎಲ್ಲ ಒಂದೇ ಇದ್ದೋ. ಸುಷುಪ್ತಿ ಅನ್ನೋದೊಂದು ಅವಸ್ಥೆನೂ ಅಲ್ಲ, ಅಲ್ಲೇನೋ ಒಳಗಿದೆ ಅಂತಲೂ ಅರ್ಥನೂ ಅಲ್ಲ. ಯಾವ ನಾನು ಕೇವಲ ನಾನಾಗಿದ್ದೀನೋ, ನನಗೆ ಯಾವುದರ ಯಾವ ಆಕಾರಗಳ, ಯಾವ ಚಿಂತನೆಗಳ, ಯಾವ ಕೆಲಸಗಳ, ಕಾರ್ಯಗಳ, ಯಾವ ಫಲಗಳ ಹಂಗೂ ಇಲ್ಲವೋ, ಏನಿಲ್ಲದೆ ಇದ್ದರೂ ನಾನು ಆನಂದವಾಗಿದ್ದೀನೋ, ಅದು ನನ್ನ ನಿಜ ಸ್ವರೂಪ. ಅದನ್ನು ಇಟ್ಕೊಳ್ಳಿ. ಈಗ ಚಿಂತನೆಗಳು ತಪ್ಪು ತಿಳುವಳಿಕೆ, ಕೆಲಸ ಕಾರ್ಯಗಳು ಫಲ ತಪ್ಪು ತಿಳುವಳಿಕೆ, ಪ್ರಾಣಾದಿಗಳು ತಪ್ಪು ತಿಳುವಳಿಕೆ. ಯಾಕೆ ಅದು ಯಾವುದೂ ಇಲ್ಲದೇ ಇದ್ದರೂ ನಾನು ಆನಂದವಾಗೇ ಇದ್ದೀನಿ, ಸಂತೋಷವಾಗೇ ಇದ್ದೀನಿ. ಹಾಗಿದ್ರೆ ಅದರ ಮೇಲೆ ಹುಟ್ಟಾಕ್ಕೊಂಡಿರೋದೇ ಹೊರತು ಉಳಿದಿದ್ದೆಲ್ಲ ಕೇವಲ ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇರೋದೇ ಹೊರತು ಅವುಗಳಿಗೆ ನಿಜವಾದ ಇರುವಿಕೆ ಇಲ್ಲ. ಅನುಭವವನ್ನು ಗುರುತಿಸ್ಬೇಕು, ಶಾಸ್ತ್ರವಾಕ್ಯವನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ತಕ್ಕಂಗೆ. ಯಸ್ಮಾದ್ ಏತಸ್ಮಾದೇವ ಪುರುಷಾತ್ ನಾಮರೂಪ ಬೀಜೋಪಾಧಿಲಕ್ಷಿತಾತ್ ಜಾಯತೆ ಉತ್ಪದ್ಯತೆ ಅವಿದ್ಯಾವಿಷಯೋ ವಿಕಾರಭೂತ ನಾಮಧೇಯ ಅನೃತಾತ್ಮಕ ಪ್ರಾಣ ವಾಚಾರಂಭಣ ವಿಕಾರೋ ನಾಮಧೇಯ ಅನೃತಂ ಇತಿ ಶ್ರುತ್ಯಂತರಾತ್. ಯಸ್ಮಾತ್ ಹೇಗಪ್ಪ ಅಂದರೆ, ಅಂದರೆ ಆ ಪ್ರಾಣಾದಿಗಳು ಆತ್ಮನಲ್ಲಿ ಇಲ್ಲ ಅನ್ನೋದು ಹೇಗಪ್ಪ ಅಂದರೆ, ಈ ಪುರುಷನಿಂದಲೇ ನಾಮರೂಪ ಬೀಜ ಉಪಾಧಿ ಲಕ್ಷಿತಾತ್. ಈ ಪುರುಷ ಯಾರು ಅಂದರೆ
ನಾಮರೂಪಗಳ ಬೀಜದ ಉಪಾಧಿ ಯಾವುದು ಅವ್ಯಾಕೃತ. ಅವ್ಯಾಕೃತದಿಂದ ಪುರುಷನನ್ನು ಲಕ್ಷಿಸ್ತಾ ಇದ್ದೀವಿ. ಈ ಮೊದಲು ವ್ಯಾಕೃತ ಪ್ರಪಂಚದ ವಿಸ್ತಾರತೆಯನ್ನು ಅರ್ಥ ಮಾಡ್ಕೊಳ್ಳಿ. ವ್ಯಾಕೃತ ಪ್ರಪಂಚ ಎಷ್ಟು ದೊಡ್ಡದಿದೆ, ಎಷ್ಟು ವಿಶಾಲವಾಗಿದೆ, ಆಕಾಶವನ್ನು ಕಲ್ಪನೆನಾದರೂ ಮಾಡೋಕ್ಕಾಗತ್ತಾ? ಇಂಥ ವಿಶಾಲವಾದಂತಹ ಪ್ರಪಂಚವು ಬೀಜರೂಪದಲ್ಲಿತ್ತು ಅವ್ಯಾಕೃತರಲ್ಲಿ. ಅವ್ಯಾಕೃತ ಅಂದ್ರೇನು? ಇದರ ಬೀಜರೂಪ ಅಂದರೆ ಅವ್ಯಾಕೃತದ ವಿಶಾಲತೆಯನ್ನು ಅರ್ಥ ಮಾಡ್ಕೊಳ್ಳಿ. ಆ ಅವ್ಯಾಕೃತಕ್ಕಿಂತಲೂ ಹೆಚ್ಚಿನದಾದ ಪುರುಷ ಅಂದರೆ ಪುರುಷನ ಹೆಚ್ಚುಗಾರಿಕೆ, ಪುರುಷನ ವಿಶಾಲತೆ, ಪುರುಷನ ಇರುವಿಕೆ, ಚೈತನ್ಯ ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಅದರಿಂದ ಲಕ್ಷಿತವಾದ ಪುರುಷ ಇದ್ದಾನಲ್ಲ, ಆ ಪುರುಷನಿಂದ ಈ ಒಂದು ಪ್ರಾಣಾದಿಗಳು ಜಾಯತೆ ಉತ್ಪದ್ಯತೆ ಹುಟ್ಟಿಕೊಳ್ಳುತ್ತದೆ. ಏನು ಹುಟ್ಟಿಕೊಳ್ಳುತ್ತೆ ಅಂತ ಹೇಳಿದ ತಕ್ಷಣ ಅದು ಅವಿದ್ಯಾ ವಿಷಯ. ಯಾವ ಯಾವುದನ್ನು ನಾವು ಹುಟ್ಟುತ್ತೆ ಅಂತ ಹೇಳ್ತೀವೋ ಅವೆಲ್ಲ ಅವಿದ್ಯಾ ವಿಷಯ ಅಂತಲೇ ಅರ್ಥ. ಹುಟ್ಟು ಅನ್ನೋದು ಅವಿದ್ಯೆಯನ್ನು ಬಿಟ್ಟು ಇನ್ನೇನು ಹೊಂದಲ್ಲ. ನಿನಗೆ ಹುಟ್ಟಿದ್ರ ಅನುಭವ ಇದೆಯೋ? ಹುಟ್ಟಿದ್ದೀನ್ ನೋಡಿದೀಯೋ? ನೀನ್ ನೋಡ್ದೆ ಅಂತ ಇಟ್ಕೋ, ನೋಡಿದ್ರು ನಿನ್ ಅದು ಆ ಹುಟ್ಟಿದ್ದು ನೀನಲ್ಲ, ನಿನಗದು ವಿಷಯವಾಗತ್ತೆ. ಹುಟ್ಟಿದ್ರ ಅನುಭವ ಇಲ್ಲ, ಹುಟ್ಟಿದ್ದು ನೀನು ನೋಡಿಲ್ಲ, ನೋಡಿದ್ರು ನಿಂಗೆ ವಿಷಯವಾಗಿರೋದು ನೀನಲ್ಲ. ಅಂದಮೇಲೆ ಹುಟ್ಟು ಅನ್ನೋ ಶಬ್ದಕ್ಕೆ ಅರ್ಥ ಏನೋ, ಅದೊಂದು ಕಲ್ಪನೆ, ಕಲ್ಪಿತ. ಈ ಕನಸಿನಲ್ಲಿ ಏನೇನು ತೋರ್ತೋ ಕೇವಲ ಕಲ್ಪನೆ. ಕಲ್ಪನೆಯನ್ನು ಬಿಟ್ಟು ಪ್ರಪಂಚ ಕನಸು ಅನ್ನೋದು ಇಲ್ಲವೇ ಇಲ್ಲ, ಹೇಗೋ ಈಗಲೂ ಹಾಗೇನೆ. ಅದರಿಂದ ಹುಟ್ಟುತ್ತದೆ ಅನ್ನೋದೆಲ್ಲ ಅವಿದ್ಯಾ ವಿಷಯವಾದದ್ದೇ, ತಪ್ಪು ತಿಳುವಳಿಕೆಗೆ ವಿಷಯವಾದದ್ದೇ, ಅದು ವಿಕಾರವಾಗಿರುವಂಥದ್ದು. ವಿಕಾರವಾಗಿರೋದೆಲ್ಲ ಕೇವಲ ಹೆಸರಷ್ಟೇ. ನೀನು ಹೆಸರನ್ನೇ ಕ್ರಿಯೆಯಾಗಿಯೂ ವಸ್ತುವಾಗಿಯೂ ನೋಡ್ತಾ ಇದೆಯೇ ಹೊರತು ಹೆಸರಿಗಿಂತ ಬೇರೆಯ ಕ್ರಿಯೆನೂ ಇಲ್ಲ, ವಸ್ತುನೂ ಇಲ್ಲ. ನೀನೇನು ಹೇಳಿದ್ರು ಒಂದು ಹೆಸರೇ ತಾನೇ ಅದು, ಪ್ರಾಣ ಅಂತ ಒಂದು ಹೆಸರು. ನೀನು ಅದಕ್ಕೆ ಕಲ್ಪನೆ ಮಾಡಿದೀಯ ಪ್ರಾಣ ಅಂದರೆ ಹೀಗೆ 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 ಅಂತ. ಪ್ರಾಣನ ರೂಪ ತೋರಿಸು ನೋಣ. ರೂಪ ಅನ್ನೋದು ಒಂದು ಹೆಸರೇ, ಪ್ರಾಣ ಅಂತ ಒಂದು ಹೆಸರು, ಕ್ರಿಯೆ ಅನ್ನೋದು ಒಂದು ಹೆಸರೇ, ಅದೆಲ್ಲ ಕೇವಲ ಹೆಸರಷ್ಟೇ. ಹೆಸರು ಅಂದರೆ ನಾವು ಲೇಬಲ್ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಲೇಬಲಿಂಗ್ ಮಾಡಿರೋದು ಮಾತ್ರಕ್ಕೆ ಅದು ಸತ್ಯ ಅಂತ ಆಗ್ಬಿಡಲ್ಲಪ್ಪ, ಅದು ಹೆಸರಷ್ಟೇ ಆಗಿದೆ. ಅದು ಅನೃತ ರೂಪವಾದ ಪ್ರಾಣವಾಗಿದೆ. ಅದರಿಂದ ಶ್ರುತಿಯಲ್ಲಿ ಹೇಳ್ತಾ ಇದೆ, ಯಾವ ಯಾವುದು ಹುಟ್ಟಿದೆಯೋ ವಿಕಾರ ಅಂತ ಏನಿದೆಯೋ ಅದೆಲ್ಲವೂ ಕೇವಲ ಮಾತಿನಿಂದ ಆರಂಭವಾದದ್ದಷ್ಟೇ. ನೀನು ಕುರ್ಚಿ ಹುಟ್ಟಿದೆ ಅಂತೀಯ, ನಿನ್ನ ಮಾತಿನಿಂದ ನೀನು ಒಂದು ಆಕಾರಕ್ಕೆ ಒಂದು ಹೆಸರು ಕೊಟ್ಕೊಂಡಿದೀಯ ಹೊರತು ಪ್ಲಾಸ್ಟಿಕ್ಕಿಂತ ಬೇರೆ ಏನೂ ಇಲ್ಲ. ಅಲ್ಲಿ ಕಬ್ಬಿಡದ ಕಂಬ ಅಂತೀಯ, ಇದನ್ನೇ ಹೀಗೆ ಮಲಗಿಸಿದ್ರೆ ರೈಲಿಗೆ ಹೋಗೋ ಅಂತ ಚ ಇದು ಅಂತೀಯ, ಇದನ್ನೇ ಅದನ್ನೇ ಸೇರಿಸಿರೋದು ಹೀಗೆ. ಸರಿ, ಈಗ ನಿನ್ನ ದೃಷ್ಟಿಯಲ್ಲಿ ಕಂಬ ಹುಟ್ಟಿತು, ಹೀಗೆ ನಿಲ್ಲಿಸ್ತಾ ಕಂಬ ಹುಟ್ಟಿತು, ಕಬ್ಬಿಣಕ್ಕಿಂತ ಬೇರೆ ಏನೇ ಇದೆ ಅಲ್ಲಿ? ಅಂದರೆ ವಿಕಾರ ಹುಟ್ಟಿದ್ದು ಎಂಬುದು ಮಾತಿನಿಂದ ಆಯಾಯ ಟೈಮಲ್ಲಿ ತಯಾರಾಗುವಂತಹ ಹೆಸರುಗಳಷ್ಟೇನೆ ಅಂತ ಇದ್ದಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ, ನಾಮ ಮಾತ್ರಂ ಅಂತ, ಹೆಸರು ಅದಷ್ಟೇ. ಅದಕ್ಕೆ ನೀನು ಹುಟ್ಟಿತು ಅಂತ ಅನ್ಕೋತೀಯ. ಈಗ ಅಲ್ಲಿ ಏನೋ ಪೂರಿ ಮಾಡ್ತಾ ಇದ್ದಾರೆ ಅಂತಾರೆ, ಪೂರಿ ಅನ್ನೋದು ಆ ಹಿಟ್ಟನ್ನೇ ಒಂದು ವಿಕಾರಕ್ಕೆ ನೀನೊಂದು ಹೆಸರು ಕೊಟ್ಟೆ. ಆ ಹಿಟ್ಟು ಅನ್ನೋದು ಗೋಧಿನೇ ಅಂದರೆ ಹೆಸರುಗಳನ್ನು ಕೊಟ್ಟು ಮನುಷ್ಯನಿಗೆ ಇದು ಹುಟ್ಟಿದೆ, ಇದು ನಿಜವಾಗಿದೆ, ಇದು ಹೀಗೆ ಇರುತ್ತೆ, ಹಾಗೆ ಇದ್ಬಿಡುತ್ತಾ? ಪೂರಿ ನೀಡಪ್ಪ, ಒಂದು ಕೋಟಿ ವರ್ಷ ಹಾಗೆ ಇಡಪ್ಪ ನೋಡೋಣ. ಸತ್ಯವಾಗಿರೋದಾದ್ರೆ ಯಾಕಯ್ಯ ಇರಲ್ಲ ಅದು? ಅಲ್ಲ ಸ್ವಾಮಿ, ಅದು ಈಗಿರೋದೇ ಹಾಗೆ, ಅದು ವ್ಯತ್ಯಾಸವಾಗೋದು ಸ್ವರೂಪ ಆಗತ್ತಾ? ವ್ಯತ್ಯಾಸವಾಗೋದು ಸತ್ಯವಾಗತ್ತಾ? ಆದರೆ ಮನುಷ್ಯನಿಗೆ ಇದೆ ಇದೆ ಇದೆ, ಪ್ರತಿಯೊಂದೂ ಇದೆ ಅಂತ. ಏನು ಒಂದು ಕಡ್ಡಿ ಕಿತ್ತು ಬಂದ್ರೆ ಇದರಿಂದ ಹೊರಗಡೆ ಕಡ್ಡಿ ಇದೆ ಅಂತ ಎಲ್ಲಾದು ಹುಟ್ಟಿರೋ ಥರನೇ ತಗೋತಾನೆ. ಆ ಹುಟ್ಟಿ ಎಷ್ಟು ಮಟ್ಟಿಗೆ ಹುಟ್ಟಿನ ಬಗ್ಗೆ ಇವನಿಗೆ ಕಲ್ಪನೆ ಇದೆ ಅಂದರೆ ಅದಕ್ಕೆ ತಾನೇನಾದ್ರು ಹುಟ್ಟಿಸ್ಬೇಕು ಅನ್ಕೋತಾನೆ. ಯಾಕೆ ಹುಟ್ಟಿಸಿದ್ರೆ ಮಾತ್ರ ಇದೆ ಅಂತ ಅನ್ಸ್ಕೊಳತ್ತೆ ಅಂತ, ಹುಟ್ಟಿರೋದು ಮಾತ್ರ ಇದೆ ಅಂತ ಅನ್ಸ್ಕೊಳತ್ತೆ. ಆಚಾರ್ಯರು ಹೇಳ್ತಾರೆ ಹುಟ್ಟಿರೋದು ಇಲ್ಲ ಅಂತಾರೆ. ಹುಟ್ಟಿರೋದು ನಿನ್ನ ಯಾವುದು ಇರಿಸೋಕ್ಕಾಗ್ಬಿಡುತ್ತಾ? ಶಾಶ್ವತವಾಗಿ ಇರಿಸು ನೋಡೋಣ ಯಾವ್ದಾರು ಒಂದನ್ನು, ಆಗಲ್ಲ. ಯಾಕೆ ಅಂದರೆ ಅದು ಕೇವಲ ಹೆಸರಷ್ಟೇ ಆಗಿದೆ. ಅನೃತಮ್ ಇತಿ ಶ್ರುತ್ಯಂತರಾದ, ಅದು ಅನೃತವಾಗಿದೆ ಎಂದು ಮತ್ತೊಂದು ಶ್ರುತಿಯಲ್ಲಿ ಯಾವ ಯಾವುದು ವಿಕಾರಗಳಿವೆಯೋ, ವಿಕಾರ ಎಂದರೆ ಹುಟ್ಟಿದ್ದಾಗಿದೆಯೋ, ಆ ಹುಟ್ಟಿದ್ದೆಲ್ಲವೂ ಮಾತಿನಿಂದ ಆರಂಭವಾದ ಹೆಸರಷ್ಟೇ ಆಗಿದೆಯೇ ಹೊರತು ಮೂಲವಾದದಕ್ಕಿಂತ ಬೇರೆ ಏನೂ ಇಲ್ಲ. ಅಲ್ಲಿ
ನಹಿತೇನ ಅವಿದ್ಯಾ ವಿಷಯೇಣ ಅನೃತೇನ ಪ್ರಾಣೇನ ಸಪ್ರಾಣತ್ವಂ ಪರಸ್ಯ ಸ್ಯಾತ್. ತೇನ ಅದರಿಂದ, ಅದರಿಂದ ಎಂದರೆ ಅವಿದ್ಯಾ ವಿಷಯವಾದ, ತಪ್ಪು ತಿಳುವಳಿಕೆಗೆ ವಿಷಯವಾಗಿರುವ. ತಪ್ಪು ತಿಳುವಳಿಕೆಗೆ ವಿಷಯ ಅಂದ್ರೇನು, ಅಲ್ಲೇನೂ ಇಲ್ಲ ಅಂತ. ಆ ಹಾವು ತಪ್ಪು ತಿಳುವಳಿಕೆಗೆ ವಿಷಯವಾಗಿದೆ ಅಂದರೆ, ತಪ್ಪು ತಿಳುವಳಿಕೆ ಅಂತ ಒಂದಿದೆ, ಅದಕ್ಕೆ ಅದು ವಿಷಯವಾಗಿದೆ. ಅದರಿಂದ ಅದು ಇದೆ ಅಂದರೆ ಭಾರಿ ದಡ್ತನ ಇದು. ತಪ್ಪು ತಿಳುವಳಿಕೆ ಏನದೇ ಮೊದಲಾಗಿ ಇಲ್ಲದೇ ಇರೋದಕ್ಕೆ ತಪ್ಪು ತಿಳುವಳಿಕೆ ಅಂತ ಹೆಸರು. ಅದರಿಂದ ತಪ್ಪು ತಿಳುವಳಿಕೆಗೆ ವಿಷಯವಾದದ್ದು ಅಂದೇನೋ ಯಾವಾಗಲೂ ಇಲ್ಲದೇ ಇರುವಂಥದ್ದು ಅಂತ. ಅಂತಹ ಅನೃತವಾದ ಪ್ರಾಣನಿಂದ ಆತ್ಮನಿಗೆ ಸ್ವಪ್ರಾಣತ್ವವು, ಆ ಪ್ರಾಣ ಇದ್ದಾನೆ ಆದ್ದರಿಂದ ಇವನು ಪ್ರಾಣದಿಂದ ಒಡಗೂಡಿದ್ದಾನೆ ಅನ್ನೋದು ಆತ್ಮನಿಗೆ ಆಗೋಲ್ಲ. ಈಗ ಸಹಜವಾಗಿ ನೋಡಿ, ಈಗ ಗೋಧಿ ಹಿಟ್ಟಲ್ಲಿ ಪೂರಿ ಅನ್ನೋದು ಇದೆಯೋ ಇಲ್ವೋ? ಕಲ್ಪಿತ. ನೀವು ಗೋಧಿ ಹಿಟ್ಟಿನ ಚಪಾತಿ ಅಂತಲೂ ಮಾಡ್ಬೋದು, ಗೋಧಿ ಹಿಟ್ಟಿನ ದೋಸೆ ಏನು ಮಾಡ್ಬೋದು, ಗೋಧಿ ಹಿಟ್ಟಿನ ಪೂರಿನ ಮಾಡ್ಬೋದು. ಆದರೆ ಗೋಧಿ ಹಿಟ್ಟು ಯಾವುದೂ ಅಲ್ಲ, ಅದಕ್ಕೆ ಯಾವುದರ ಹಂಗೂ ಇಲ್ಲ. ನೀನು ಏನಿಲ್ಲದೆ ಇದ್ರೂ ಗೋಧಿ ಹಿಟ್ಟು ಅಥವಾ ಗೋಧಿ, ಅದರ ಮೂಲ ಗೋಧಿ, ಗೋಧಿಯ ಮೂಲ ಮಣ್ಣು, ಅದ್ರ ಪಾಡಿಗೆ ಅದು ಇರುತ್ತೆ ಅಷ್ಟೆ. ನೀನು ಆಕಾರಗಳನ್ನು ಕೊಟ್ಕೊಂಡು ಹೆಸರು ಕೊಟ್ಕೊಂಡು ಮಾತ್ರಕ್ಕೆ ಅವುಗಳು ನಿಜವಾಗಿದೆ ಅಂತಂತೂ ಆಗಲ್ಲ. ನೀನು ಯಾವುದನ್ನು ಹೆಸರು ಕೊಡ್ತೀಯೋ, ಆಕಾರ ಕೊಡ್ತೀಯೋ, ಅದು ನಿಜವಾಗಿ ಇರೋದೂ ಇಲ್ಲ. ಅದೆಲ್ಲ ಕ್ಷಣ ಮಾತ್ರದ ತೋರಿಕೆಗಳಷ್ಟೇ. ಅದು ಅಪುತ್ರಸ್ಯ ಸ್ವಪ್ನ ದೃಷ್ಟೇನೇವ ಪುತ್ರೇಣ ಸಪುತ್ರತ್ವಂ. ಹೇಗಪ್ಪ ಇದು ಅಂದರೆ, ಅವಿದ್ಯಾ ವಿಷಯವಾದದ್ದು, ಅವಿದ್ಯೆಗೆ ವಿಷಯವಾದಂಥದ್ದು ತೋರುವ ಅಕಸ್ಮಾತ್ ತೋರ್ಬೋದು. ತೋರಿದ ಮಾತ್ರಕ್ಕೆ ಅದೇನು ಸತ್ಯವಾಗಿ ಅದನ್ನು ಇಟ್ಕೊಂಡು ಹಾ ನನಗೆಲ್ಲ ಸಿಕ್ತು ಅಂತೇನು ಹೇಳೋಕ್ಕೆ ಬರಲ್ಲ. ಹೇಗಪ್ಪ ಅಂದರೆ, ಒಬ್ಬಂಗೆ ಮಗ ಇರಲಿಲ್ಲ, ಆ ಮಗ ಇಲ್ಲದೆ ಇರೋನು ಸ್ವಪ್ನದಲ್ಲಿ ಒಂದಿನ ಅವನಿಗೆ ಮಗು ಆಗಿದೆ ಅಂತ ಅವ್ನು ಕನಸು ಬಂತು. ಹಾಂ ನನಗೂ ಮಕ್ಕಳಾಯಿತು ಅಂತ ಅನ್ಕೋತಾನ? ಅಪುತ್ರಸ್ಯ ಪುತ್ರನಿಲ್ಲದವನಿಗೆ ಸ್ವಪ್ನದಲ್ಲಿ ಕಂಡಂತಹ ಪುತ್ರನಿಂದ ಸ್ವಪುತ್ರತ್ವ ಅನ್ನೋದು ಹೇಗಾಗೋದಿಲ್ವೋ, ಹಾಗೇನೆ ಈ ಅವಿದ್ಯಾ ವಿಷಯದಲ್ಲಿ ತೋರಿ, ಅವಿದ್ಯೆಯ ಸಂದರ್ಭದಲ್ಲಿ ಅಂದರೆ ಯಾವಾಗ ನಾನು ನನ್ನನ್ನು ತಪ್ಪು ತಿಳ್ಕೊಂಡೋ ಆವಾಗ ತೋರುತ್ತಿರುವ ಪ್ರಪಂಚದಿಂದ ಆತ್ಮನು ಸಪ್ರಪಂಚನಾಗಿದ್ದಾನೆ, ಪ್ರಪಂಚದಿಂದ ಒಡಗೂಡಿದ್ದಾನೆ ಅಂತ ಹೇಳಕ್ಕೆ ಬರಲ್ಲ. ಏವಂ ಮನಃ ಸರ್ವಾಣಿ ಚ ಇಂದ್ರಿಯಾಣಿ ವಿಷಯಾಶ್ಚ ಏತಸ್ಮಾದೇವ ಜಾಯಂತೆ. ಅಲ್ಲಿ ಇಂದ್ರಿಯಾಣಿ ಆಮೇಲೆ ವಿಷಯಾಶ್ಚ ಬಿಡಿಸ್ಬೇಕು. ಇಂದ್ರಿಯಾಣಿ ವಿಷಯಾಶ್ಚ ಬರಲ್ಲ, ಇಂದ್ರಿಯ ವಿಷಯಾಶ್ಚ ಬೇಕಿರ್ ಬರುತ್ತೆ. ಇಂದ್ರಿಯಾಣಿ ಅಂತ ಪದವಾದ ಮೇಲೆ ಅದನ್ನು ಕೂಡಿಸ್ಬಾರ್ದಾಗೆ. ಹೇಗೆ ಏವಂದ್ರೆ ಹೀಗೇನೆ, ಮನಸ್ಸು ಮತ್ತು ಎಲ್ಲ ಇಂದ್ರಿಯಗಳು ಮತ್ತು ಅದರ ವಿಷಯಗಳು ಕೂಡ ಈತನಿಂದಲೇ ಹುಟ್ಟುತ್ತವೆ. ಹುಟ್ಟುತ್ತವೆ ಅಂತ ಹೇಳಿದ್ರಿಂದ ಎಲ್ಲ ಸಂದರ್ಭದಲ್ಲೂ ಇದೇ ಅರ್ಥ ಮಾಡ್ಕೊಳ್ಳಿ. ಯಾವುದು ಹುಟ್ಟುತ್ತೋ ಅದು ಅವನ ಸ್ವರೂಪಕ್ಕೆ ಸೇರಿಲ್ಲ. ಹುಟ್ಟಿರೋದಾದ್ರಿಂದ ಇದೆಲ್ಲವೂ ಪರಿಚ್ಛಿನ್ನ, ಹುಟ್ಟಿರೋದೆಲ್ಲವೂ ಅವಿದ್ಯಾ ವಿಷಯವಷ್ಟೇ, ಅವುಗಳಿಗೆ ನಿಜ ಅನ್ನೋದು ನಿಜ ಸ್ಥಿತಿ ಅನ್ನೋದಿಲ್ಲ. ತಸ್ಮಾತ್ ಸಿದ್ಧಂ ಅಸ್ಯ ಪುರುಷಸ್ಯ ನಿರುಪಚರಿತಂ ಅಪ್ರಾಣಾದಿಮತ್ವಂ ಇತ್ಯರ್ಥ. ಆದ್ದರಿಂದಲೇ ಈ ಪುರುಷನಿಗೆ ನಿರುಪಚರಿತವಾಗಿ ಅಂದರೆ ಉಪಚಾರಕ್ಕೆ ಹೇಳಿದ್ದಲ್ಲ, ಉಪಚಾರಕ್ಕೆ ಹೇಳೋದು ಅಂದ್ರೇ ಸುಮ್ಮನೆ ಹೇಳೋದು, ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಹೇಳೋದು, ಉಪಚಾರಕ್ಕಲ್ಲದೇ ನಿರುಪಚರಿತವಾಗಿ ಅಂದರೆ ಸ್ವಸ್ವರೂಪದಿಂದಲೇ ಇವನು ಪ್ರಾಣವೇ ಮೊದಲಾದವುಗಳನ್ನು ಇಟ್ಕೊಂಡವನಲ್ಲ. ಅಪ್ರಾಣಾದಿಮತ್ವವು ಪ್ರಾಣವಿಲ್ಲದ್ದು ಅನ್ನೋದು ಮೊದಲಾದದ್ದು ಇವನಿಗೆ ಉಪಚಾರಕ್ಕೆ ಹೇಳಿದ್ದಲ್ಲ, ಸುಮ್ಮನೆ ಹೊಗಳೋದಕ್ಕೆ ಹೇಳಿದ್ದಲ್ಲ, ಇದು ಅವನ ಸ್ವರೂಪವೇ ಆಗಿದೆ ಎಂಬುದು ಸಿದ್ಧವಾಯಿತು. ಯಥಾಚ ಪ್ರಾಗುತ್ಪತ್ತೆ ಪರಮಾರ್ಥತಃ ಅಸಂತಃ ತಥಾ ಪ್ರಲೀನಾಶ್ಚ ಇತಿ ದ್ರಷ್ಟವ್ಯಾಹ. ಹೇಗೆ ಉತ್ಪತ್ತಿಗೆ ಮುಂಚೆ ಅವು ನಿಜವಾಗಿ ಇರುವುದಲ್ಲವೋ, ಪರಮಾರ್ಥತಃ ಅಂದರೆ ನಿಜವಾಗಿ ಉತ್ಪತ್ತಿಗೆ ಮುಂಚೆ ಇರುವುದಿಲ್ಲವೋ, ಹಾಗೇನೆ ಪ್ರಲೀನವಾದ ಮೇಲೂ ಇರೋದಿಲ್ಲ ಅಂತಲೇ ಅರ್ಥ ಮಾಡ್ಕೋಬೇಕು. ನೀವು ಈಗೇನು ಮಾಡ್ತೀವಿ ನಾವು, ಈಗ ಪ್ರಪಂಚ ಇದೆ, ಇದು ಪರಮಾತ್ಮನಿಂದ ಹುಟ್ಟಿದೆ, ಹೋಗಿ ಪ್ರಪಂಚವೆಲ್ಲವೂ ಪರಮಾತ್ಮನಲ್ಲಿ ಸೇರ್ಕೊಳ್ಳುತ್ತೆ ಅಂತೀವಿ. ಪ್ರಪಂಚವೆಲ್ಲವೂ ಪರಮಾತ್ಮನಲ್ಲಿ ಸೇರ್ಕೊಳ್ಳುತ್ತೆ ಅಂದರೆ ಹೀಗೆ ಹೋಗಿ ಸೇರ್ಕೊಳ್ಳುತ್ತಾ? ಹೀಗೆ ವಿವಿಧವಾಗಿ ಸೇರ್ಕೊಳ್ಳೋಕ್ಕಾಗತ್ತಾ? ತನ್ನ ರೂಪ ಇದು ಒಂದೊಂದಕ್ಕೂ ಬೇರೆ ಬೇರೆಯದೇ ರೂಪ ಇದ್ದಿದ್ದರೆ
ಇದೇ ಸತ್ಯವಾಗಿದ್ರೆ ಒಂದಕ್ಕೊಂದು ಸೇರುತ್ತಾ? ಬೇರೆ ಬೇರೆ ಆಗಿರ್ತದೆ. ಹಾ, ಹೇಗೆ ಸೇರ್ಬಿಡುತ್ತೆ? ತುಂಬಾ ಜನ ಅಲ್ವಾ. ಆದ್ರಿಂದ ಈಗಲೂ ಕೂಡ ಇದು ಈಗ ಏನ್ ಅರ್ಥ ಮಾಡ್ಕೋಬೇಕು, ಪ್ರಳಯದಲ್ಲಿ ಎಲ್ಲವೂ ಸೇರುತ್ತೆ ಅನ್ನೋದು ಸ್ಪಷ್ಟ. ಹೇಗೆ ಸ್ಪಷ್ಟ? ಶಾಸ್ತ್ರಾದಿ ವಾಕ್ಯದಿಂದ ಸ್ಪಷ್ಟ. ಅನುಭವದಲ್ಲಿ ನಿದ್ರೆಯಲ್ಲಿ ಇವೆಲ್ಲವೂ ನನ್ನ ಸ್ವರೂಪದಲ್ಲಿ ಒಂದಾಗಿ ಹೋಗಿತ್ತು, ನನಗಿಂತ ಬೇರೆ ಆಗಿಲ್ಲ ಅನ್ನೋದು ನನ್ನ ಅನುಭವ. ಶಾಸ್ತ್ರವಾಕ್ಯ ಹೇಳ್ತಾ ಇದೆ ಇವೆಲ್ಲವೂ ಈಗ ಪರಮಾತ್ಮನಿಂದ ಹುಟ್ಟಿ ತೋರ್ತಾ ಇದೆ, ಪ್ರಳಯದಲ್ಲೆಲ್ಲವೂ ಪರಮಾತ್ಮ ಸ್ವರೂಪವನ್ನೇ ಹೊಂದುತ್ತೆ ಅಂತ ಹೇಳ್ತಾ ಇದೆ. ಈಗಿನ ವಿಜ್ಞಾನಿಗಳು ಕೂಡ ಇದೆಲ್ಲ ಒಂದಾಗಿ ಹೋಗುತ್ತೆ ಅಂತಾರೆ. ಸರಿ, ಒಂದಾಗತ್ತೆ ಅನ್ನೋದು ಸ್ಪಷ್ಟವಾದರೆ, ತೀರ್ಮಾನ ಆದರೆ ನಿನ್ನ ಅನುಭವದಲ್ಲಿದೆ, ಶಾಸ್ತ್ರವಾಕ್ಯದಲ್ಲಿದೆ, ಈಗಿನ ವಿಜ್ಞಾನದಲ್ಲಿದೆ. ಸರಿ, ಇದನ್ನು ಇಟ್ಕೋ. ಈಗ ಒಂದಾಗತ್ತೆ ಅನ್ನೋದಾದರೆ ನಿಜವಾಗಿಯೂ ಇದೀಗ ಬೇರೆ ಆಗಿಲ್ಲ ಅಂತ ತಿಳ್ಕೊಬೇಕಿತ್ತೆ ಹೊರತು ನೀನು ಈಗ ಬೇರೆ ಆಗಿದೆ ಅವಾಗ ಒಂದಾಗತ್ತೆ ಹೊಂದಲ್ಲ. ಆದ್ದರಿಂದ ಈಗಲೇ ಹೇಗೆ, ಈಗಲೂ ನೋಡು ಬೇರೆ ಆಗಿಲ್ಲ ಅನ್ನೋದನ್ನು ಈಗಲೂ ಅರ್ಥ ಮಾಡ್ಕೋಬೋದು. ಹೇಗೆ ಅಂದರೆ ಎಲ್ಲ ಭೇದ ತೋರ್ತಾ ಇದೆಯಲ್ಲ, ಇದೆಲ್ಲವೂ ಭೂಮಿಯಲ್ಲಿ ಅಡಗೋಗೋದ್ರಿಂದ ಭೂಮಿಗಿಂತ ಬೇರೆ ಆಗಿಲ್ಲ. ಇದು ನಿಜವಾಗಿಯೂ ಭೂಮಿಗಿಂತ ಬೇರೆ ಆಗಿದ್ದರೆ ಭೂಮಿಯಾಗಿ ತನ್ನಲ್ಲಿ ಅಡಗಿಸ್ಕೋತಿತ್ತು. ಅದನ್ನು ಭೂಮಿಯ ವಿಕಾರಗಳನ್ನೇ ನಾನು ಬೇರೆ ಬೇರೆ ಹೆಸರು ಕೊಟ್ಟು ಬೇರೆ ಬೇರೆ ಅಂತ ಇದ್ದೀನಿ ಹೊರತು ಭೂಮಿಗೇನೆ. ಭೂಮಿ ತನ್ನಲ್ಲಿ ಎಲ್ಲವನ್ನು ಮಣ್ಣಲ್ಲಿ ಮಣ್ಣಾಗಿ ಮಾಡಿ ಹೋಗೋದ್ರಿಂದ ತನ್ನ ಸ್ವರೂಪದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಈಗಲೂ ಇದು ಬೇರೆ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಹೀಗೆ ಒಂದೊಂದನ್ನು ನೋಡ್ಕೊಂಡು ಹೋಗ್ಬೋದು. ಹೀಗೆ ಹೇಗಾದರೂ ತಿಳ್ಕೊಳ್ಳಿ, ಅದಕ್ಕೆ ಯಾವುದಾದ್ರೂ ಲಾಜಿಕ್ ಹಾಕ್ಕೊಳ್ಳಿ, ಈಗಲೂ ಪರಮಾತ್ಮನಿಗಿಂತ ಇದ್ಯಾವುದು ಬೇರೆ ಆಗಿಲ್ಲ ಅನ್ನೋದೇ ಸತ್ಯದ ವಿಚಾರ. ಅದನ್ನು ಎಷ್ಟರ ಮಟ್ಟಿಗೆ ಗಟ್ಟಿ ಮಾಡ್ಕೋತಾನೋ ಅವನು ಗೆದ್ದ. ಈ ಪರಮಾತ್ಮೆಯಿಂದ ಬೇರೆ ಆಗಿದೆ, ಇದು ಹೀಗೆ ಇದೆ, ಇದೇ ಸತ್ಯ ಅಂದ್ಕೊಂಡ್ರೆ ದಿನಾಗಳು. ಇವತ್ತು ಕರೋನಾ ಅಂತ ಒಂದು ವೈರಸ್ಸಿಂದ ಗೋಳಾದರೆ ನಾಳೆ ಇನ್ನೇನೋ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಇನ್ನೊಂದೇನೋ ಒಂದು ಬರುತ್ತೆ, ಫಂಗಸ್ ಇನ್ಫೆಕ್ಷನ್ ಅಂತಾರೆ, ಇನ್ನೊಂದೇನೋ ಕಾಯಿಲೆ ಬರುತ್ತೆ, ಒಟ್ಟಲ್ಲಿ ಗೋಳೇನೆ. ಬೇರೆ ಆಗಿದೆ ಅಂದ್ಕೊಳ್ಳೋದು ಸತ್ಯವಾಗಿದೆ ಅಂತ ಅಂದ್ಕೊಂಬಿಟ್ರೆ ಈ ಗೋಳಾಟ ತಪ್ಪಿದ್ದಲ್ಲ. ಈ ಗೋಳಾಟ ತಪ್ಪಬೇಕು ಅಂದರೆ ತತ್ವಜ್ಞಾನ ಒಂದೇ, ಈಗಲೂ ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ, ಏನೂ ಆಗಿಲ್ಲ. ಅಕಸ್ಮಾತ್ ಈ ದೇಹ ಹೋದರೂ ಏನೂ ಆಗಲ್ಲ. ಏನು ಉಳ್ಕೊಂಬಿಡುತ್ತೆ ಇದು ಯಾವಾಗಲೂ ಇಲ್ಲ. ಅದಕ್ಕೆ ಹೆಂಗೆ ಕೊರೋನಾ ಒಂದೇನಾ? ಬೇಕಾದಷ್ಟು ಕಾರಣ ಇದೆ ಸಾಯೋದಕ್ಕೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.